ವೀಕ್ಷಕರೆ, ಇವತ್ತು ನಮ್ಮ ಅಷ್ಟಲಕ್ಷ್ಮಿಯರ ಪೂಜಾ ವಿಶೇಷತೆಯಲ್ಲಿ ನಾಲ್ಕನೇ ದಿನ ಗಜಲಕ್ಷ್ಮಿಯ ಆರಾಧನೆ. ಚತುರ್ಭುಜ ಮಹಾಲಕ್ಷ್ಮೀ ಗಜಯುಗ್ಮ ಸುಪೂಜಿತಾ ಪದ್ಮಭದ್ರಾಭನಯನ ವರಾಭಯಕರೋಜ್ವಲಾ ಊರ್ಧ್ವೇ ಕರದ್ವಯೇ ಚಾಬ್ಜಂ ದಧತೀಂ ಶುಕ್ಲವಸ್ತ್ರಕಾಂ ಪದ್ಮಾಸನೆ ಸುಖಾಸೀನಾಂ ಗಜಲಕ್ಷ್ಮೀಂ ಅಹಂ ಭಜೆ. ಸಂಗ್ರಹಣೇಷ್ಟೇ ಇಮಾಂ ಜನತಾ ಗೋಸಂಗ್ರಹಣಾನೇತೆ ದ್ವಾದಶಾರತ್ನೇ ರಶನಾಭವತೆ ದ್ವಾದಶಮಾಸಾ ಆ ಸಂವತ್ಸರ ಸಂವತ್ಸರಮೇವಾವರುಂಧೆ ಮೌಂಜೇ ಭವತೆ ಊರ್ಗ್ವೇ ಮುಂಜಾ ಆಹ ಊರ್ಜಮೇವಾವರುಂಧೆ ಚಿತ್ರಾನಕ್ಷತ್ರಂ ಭವತೆ ಚಿತ್ರಂ ವಾ ಏತತ್ ಕರ್ಮ ಯದಶ್ವಮೇತತ್ ಸಮೃದ್ಧಿ. ಸಪರಿವಾರ ಸಹಿತ ಶ್ರೀ ಗಜಲಕ್ಷ್ಮೀ ನಮಃ. ಶ್ರೀ ಮಹಾಲಕ್ಷ್ಮೀ ನಮಃ. ಮಹಾಮಂಗಳನೀರಾಜನಂ ಸಮರ್ಪಯಾಮಿ ರಕ್ಷಾಂಧಾರಯಾಮಿ. ನೀವು ಇವತ್ತಿನ ದಿವಸ ಗಜಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಗಜಲಕ್ಷ್ಮಿಯನ್ನು ನಾವು ಪ್ರಾರ್ಥನೆ ಮಾಡುವಾಗ ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಹೇಳಿ? ಆನೆಯನ್ನು ನೀನೇ ಬಂದು ನಮ್ಮ ಮನೆಯಲ್ಲಿರಿ ಅಂತ ಹೇಳಿದರೆ ಆನೆಯ ಹೊಟ್ಟೆಗೆ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತಾ? ನಾವು ದುಡ್ದದ್ದನ್ನು ನಮ್ಮ ಮನೆಯವ್ರು ನೋಡ್ಕೊಳ್ಳಿಕ್ಕೆ ಸರಿ, ಆದರೆ ಆನೆಯನ್ನು ಸಾಕಷ್ಟು ಸಾಮರ್ಥ್ಯ ರಾಜಮಹಾರಾಜರಿಗೆ ಅಥವಾ ದೊಡ್ಡ ದೊಡ್ಡ ದೇವಸ್ಥಾನ ಕ್ಷೇತ್ರಾದಿಗಳಿಗೆ ಇರುವಂಥದ್ದು. ಅದು ಮನೆ ಮನೆಯಲ್ಲೂ ಆನೆಯನ್ನು ಸಾಕಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ಆನೆಯನ್ನು ಸಾಕುವುದು ಬೇಡ, ನೀವು ಆನೆಯನ್ನು ಇಟ್ಟುಕೊಂಡ್ರೆ ಸಾಕು. ಆನೆ ನಿಮ್ಮ ಮನೆಯಲ್ಲಿರಲಿ. ಆನೆ ಅಂದರೆ ಏನು ಅಂತ ಮಾಡಿದರೆ, ಆನೆ ಅಂತಂದರೆ ಸುಂಡಲಿರುವ ಆನೆ ಅಲ್ಲ, ದೊಡ್ಡ ಕಿವಿ ಇರುವಂತಹ ಆನೆ ಅಲ್ಲ, ದೊಡ್ಡ ಹೊಟ್ಟೆ ಇರುವಂತಹ ಆನೆ ಅಲ್ಲ, ದೊಡ್ಡ ದೊಡ್ಡ ಕೈಕಾಲುಗಳಿರುವಂತಹ ಆನೆ ಅಲ್ಲ. ಆನೆ ಅಂದರೆ ಆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ. ಇವು ಎರಡನ್ನು ಇಟ್ಕೊಂಡ್ರೆ ಸಾಕು ನೀವು. ಆದ್ದರಿಂದ ಆನೆ ಪ್ರತಿ ಮನೆಗೂ ಬೇಕಲ್ವೇ, ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ಆನೆ. ಆದ್ದರಿಂದ ಆನೆಯನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ನೀವು ಆನೆಯನ್ನು ಸಾಕ್ಕೊಳ್ಳಿ. ಆ ಆನೆಯೇ ಸಾಕು, ಈ ಆನೆ ಬೇಡ. ಆದ್ದರಿಂದ ಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ತೀರಿ? ಆನೆಯನ್ನು ಕೊಡಮ್ಮ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವಳ ಸಮೀಪದಲ್ಲಿದ್ದ ಗಜವನ್ನು ಆನೆಯನ್ನು ಕೊಡೋದಿಲ್ಲ, ಆದರೆ ನಿಮಗೆ ಆರೋಗ್ಯವನ್ನು ನೆಮ್ಮದಿಯನ್ನು ಕೊಡ್ತಾಳೆ. ಅಷ್ಟನ್ನು ಇಟ್ಕೊಳ್ಳಿ ಸಾಕು. ಭಗವತಿಯ ಅನುಗ್ರಹ ಸದಾ ಕಾಲದಲ್ಲೂ ಇರಲಿ. ಆನೆ ನಮ್ಮ ನಮ್ಮ ಮನೆಯಲ್ಲಿ ಸದಾ ಕಾಲದಲ್ಲೂ ಇದ್ದು ನಮಗೆ ಆಯುರ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಲಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭಮಸ್ತು. ಇವತ್ತೊಂದು ಮಂತ್ರ ಹೇಳಬೇಕಲ್ವೇ, ಯಾವ ಮಂತ್ರವನ್ನು ಹೇಳ್ತೀರಿ? ಸರ್ವಜ್ಞೇ ಸರ್ವ ವರದೆ ಸರ್ವ ದುಷ್ಟ ಭಯಂಕರೇ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಈ ಮಂತ್ರವನ್ನು ಇಂದಿನ ದಿವಸ ನೀವು ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಆನೆ, ಶುಭವಾಗಲಿ.